ನವೆಂಬರ್ ಮೂರು ಅನುದಿನದ ಪರಲೋಕಮನ್ನ ಈ ದಿನದ ವಾಕ್ಯ ಮತ್ತಾಯ ಇಪ್ಪತ್ತಾರು ನಾವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಕೆಲವರು ಎಚ್ಚರವಾಗಿದ್ದು ಪ್ರಾರ್ಥಿಸುವುದಿಲ್ಲ ಮತ್ತೆ ಕೆಲವರು ಪ್ರಾರ್ಥಿಸಿದರೂ ಎಚ್ಚರವಾಗಿರುವುದಿಲ್ಲ ಇದು ತಪ್ಪು ಸರಿಯಾದದ್ದು ಹಾಗೂ ಸುರಕ್ಷಿತವಾದದ್ದು ಯಾವುದೆಂದರೆ ಎರಡನ್ನೂ ಒಟ್ಟುಗೂಡಿಸಿ ಮಾಡುವ ಪ್ರಾರ್ಥನೆ ಇದನ್ನೇ ನಮ್ಮ ಕರ್ತನು ಬೋಧಿಸಿದ್ದು ದೇವರ ವಾಕ್ಯದಲ್ಲಿ ನಮಗಾಗಿ ಕೊಟ್ಟಿರುವ ಎಲ್ಲಾ ರೀತಿಯ ಪ್ರೋತ್ಸಾಹ ಹಾಗೂ ಅವುಗಳು ನೆರವೇರುತ್ತಿರುವುದು ಎಂಬುದಕ್ಕೆ ಸಾಕ್ಷಿಗಳು ಆತನ ಪ್ರತ್ಯಕ್ಷತೆ ಮತ್ತು ಯುಗದಲ್ಲಾಗುವ ಮಹಾ ಬದಲಾವಣೆಗಳು ಹತ್ತಿರವಾಗುತ್ತಿರುವುದು ನಮ್ಮನ್ನು ಬಲಗೊಳಿಸುವಂತಹ ನಂಬಿಕೆ ನಿರೀಕ್ಷೆ ಪ್ರಾಮಾಣಿಕತೆ ಮತ್ತು ಪ್ರೀತಿಗಳ ವಿಷಯದಲ್ಲಿ ನಾವು ಎಚ್ಚರವಾಗಿದ್ದು ಅವುಗಳ ಅಭಿವೃದ್ಧಿಗಾಗಿ ಸತತವಾಗಿ ಪ್ರಾರ್ಥಿಸುವುದು ಅವಶ್ಯ ನಾವು ಕರ್ತನ ಜನರೊಂದಿಗೆ ಒಟ್ಟುಗೂಡಿ ಪ್ರಾರ್ಥಿಸಬೇಕು ನಮ್ಮ ಮನೆಗಳಲ್ಲಿ ಕುಟುಂಬವಾಗಿ ಪ್ರಾರ್ಥಿಸಬೇಕು ಹಾಗೂ ನಾವು ರಹಸ್ಯವಾಗಿಯೂ ಪ್ರತ್ಯೇಕವಾಗಿಯೂ ಪ್ರಾರ್ಥಿಸುವವರಾಗಿರಬೇಕು